बरदेशी भारत इतिहास पुट पुट दलि पुटि देशिरे वीर संदेश बरदेशिरे भारत इतिहास मेरे नाडिन वंदंगुल नेलगासेयु इल्ल सूजिय मने मेरे देश के नाव कोडुवरल्ल मेरे नाडिन वंदंगुल नेलगासेयु इल्ल सूजिय मने मेरे देश के नाव कोडुवरल्ल बंगारदि बरदिट्टिदे भारत इतिहास पुट पुट दलि पुटिदे दिदे वीरर संदेश बंगारदि बरदिट्टिदे भारत इतिहास तले बागुत शरणेंबुदु नमगोग्गलु सल्ल शरणेंबुद बंदवरनु कै बिडुववरल्ल ಗದು ಸಲ್ಲ ಶರಣೆನ್ನುದ ಬಂದವರನ್ನು ಕೈ ಬಿಡುವವರಲ್ಲ ಇದು ಕೇವಲ ತನಿ ಕಲ್ಪನೆ ಬಣ್ಣದ ಮಾತಲ್ಲ ಇದು ಕೇವಲ ತನಿ ಕಲ್ಪನೆ ಬಣ್ಣದ ಮಾತಲ್ಲ ಇದು ಸತ್ಯವು ಇದು ನಿತ್ಯವು ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ ಪುಟ ಪುಟದಲ್ಲಿ ಪುಟಿದೆ ಇದೆ ವೀರರ ಸಂದೇಶ ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ ಎಪ್ಪತ್ತೈದು ಸಸಿಗಳ ಹೆಟ್ಟು ವೈದ್ಯಕೀಯ ಕಾರ್ಯಕ್ರಮ ನಮ್ಮ ಒಂದು ನನ್ನ ದೇಶ ಹಾಗಾಗಿ ಉದ್ಘಾಟನೆ ನಿರ್ವಹಿಸಿಕೊಟ್ಟಿರುವಂತಹ ಸಾಗರ ನಗರಸಭೆಯ ಪೌರಾಯುಕ್ತರಾಗಿರುವಂತಹ ಎಚ್ ಕೆ ನಾಗಪ್ಪನವರಿಗೆ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಈಗ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿಕೊಟ್ಟಿರುವಂತಹ ಎಚ್ ಕೆ ನಾಗಪ್ಪನವರು ಉದ್ಘಾಟನಾ ನುಡಿಗಳನ್ನು ಅಂದರೆ ಮೇರಿ ಮಾಟಿ ಮೇರಾ ದೇಶ್ ಈ ಕಾರ್ಯಕ್ರಮ ಇದು ಏನು ನಾವು ಕಳೆದ ಸಾರಿ ಸ್ವತಂತ್ರ ಭಾರತ ಆಗಸ್ಟ್ 15ರಂದು ಸ್ವತಂತ್ರ ಬಂದು 75 ವರ್ಷ ಪೂರೈಸಿದ ನಂತರ ಕಳೆದ ಬಾರಿ ನಾವು ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಆಚರಣೆ ಮಾಡಿದ್ವಿ. ಮೊದಲನೇ ಈ ದೇಶದ ರಕ್ಷಣೆಗಾಗಿ ಕರ್ತವ್ಯ ನಿರ್ವಹಿಸಿ ಇವತ್ತು ನಮ್ಮೊಂದಿಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಯೋಧರಿಗೂ ನಮನಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ವ್ಯಕ್ತಿ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ನನ್ನ ಮಣ್ಣು ನನ್ನ ದೇಶ ಈ ಕಾರ್ಯಕ್ರಮ ಆಜಾದಿ ಕಾ ಅಮೃತ್ ಮಹೋತ್ಸವ ಈ ಕಾರ್ಯಕ್ರಮದ ಮುಂದುವರಿದ ಭಾಗ. ಇದರ ಅರ್ಥ ಇಷ್ಟೇ, ನಾವು ನಮ್ಮ ಪೂರ್ವಜರು ಅಥವಾ ನಮ್ಮ ಹಿರಿಯರು ಏನು ವಸಾಹತು ಶಾಹಿ ಬ್ರಿಟಿಷ್ ಆಡಳಿತ ನಮ್ಮ ದೇಶದಲ್ಲಿತ್ತು, ಆ ಹೋರಾಟ ಅಂದರೆ ಆ ವಸಾಹತು ಶಾಹಿ ಆಡಳಿತವನ್ನು ಇಲ್ಲಿಂದ ಓಡಿಸಿ ನಾವು ಸ್ವತಂತ್ರ ಭಾರತದಲ್ಲಿ ಈ ಸ್ವತಂತ್ರ ನಮ್ಮದೇ ಆದ ಸಂವಿಧಾನದ ಮೂಲಕ ಪ್ರಜಾಪ್ರಭುತ್ವದ ರಾಷ್ಟ್ರವನ್ನಾಗಿ ನಾವು ಮಾಡಿಕೊಳ್ಳೋದಕ್ಕೆ ಅವರು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ರು. ಮೊದಲನೇ ಹಂತದಲ್ಲಿ ಮೊದಲು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರು, ಆಮೇಲೆ ಸ್ವತಂತ್ರವನ್ನು ದೊರಕಿಸಿಕೊಟ್ಟರು ನಮಗೆ. ಇದು ಎರಡನೇ ಹಂತ. ಮೂರನೇ ಹಂತ, ಈ ಯಾಕೆ ಈ ಥರ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಒಂದು ದೇಶಾದ್ಯಂತ ಕಾರ್ಯಕ್ರಮ ಮಾಡಿ ಯಾಕೆ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತದೆ ಸರ್ಕಾರಗಳು ಅಂತ ಹೇಳಿದ್ರೆ, ನಾವು ಹಿಂದಿನ ದಿನಗಳನ್ನು ಸ್ಮರಿಸ್ಕೊಳ್ತವರು ಅಂದರೆ ಈ ಸ್ವಾತಂತ್ರ್ಯಕ್ಕಿಂತ ಹಿಂದೆ
ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು, ನಮ್ಮ ಪೂರ್ವಜರ ಪರಿಸ್ಥಿತಿ ಹೇಗಿತ್ತು. ಆದರೆ ಈಗ ನಾವು ಆ ಸ್ವತಂತ್ರ ನಾವು ಹೇಗೆ ಕೊಡಿಸಿದ್ರು ಅದರಿಂದ ನಾವೀಗ ಹೇಗಿದ್ದೀವಿ ಅಂತ ನೆನಪು ಮಾಡೋಕ್ಕೋಸ್ಕರ ಈ ಏನು ಪ್ರತಿ ಬಾರಿ ಸ್ವತಂತ್ರವನ್ನು ಅಥವಾ ಒಂದು ಯಾವುದೇ ಒಂದು ಘಟನೆಯನ್ನು ನೆನಪು ಮಾಡ್ಕೊಳ್ತಾ ಹೋಗೋದು. ಯಾಕಂದರೆ ಆ ಹಿಂದಿನದು ಸ್ವಲ್ಪ ನೆನಪಾಗಲಿ ಈಗಿರೋರಿಗೆ. ಈಗ ನಾವು ಏನಿದ್ದೀವಿ ಇದು ಇದೇ ಸತ್ಯ ಅಲ್ಲ, ಇದ್ರ ಹಿಂದೆ ಬೇರೆನೇ ಇದೆ. ಬೇರೆ ನಗರಸಭೆ ಆಯೋಜಿಸಿರುವಂತಹ ಈ ಕಾರ್ಯಕ್ರಮ ನನ್ನ ಮಣ್ಣು ನನ್ನ ದೇಶ ಮೇರಿ ಮಾಟಿ ಮೇರಾ ದೇಶ್ ಅಭಿಯಾನ ಯೋಜನೆಯಲ್ಲಿ ಅನೇಕ ಕಾರ್ಯಕ್ರಮಗಳ ಅನಾವರಣ ಈ ನಗರಸಭೆ ಆವರಣ.